ಫ್ರೆಂಡ್ಸ್, ನಮಗೆ ಪಾಪು ಆಯ್ತು, ಮುಂದೆ ಕೋಟೇಶ್ವರ ಅಂತ ಹೇಳ್ಬೋದು ಅಷ್ಟೇ. ಕೋಟೇಶ್ವರ ಒಂದ್ ಕಡೆ ಆಗ್ಲಿ, ಪರವಾಗಿಲ್ಲ. ಪಕ್ಕ ಬಿಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವಾಗ ಎಲ್ಲಿ ಹೋಗ್ತಾ ಇದೀವಿ ನಾವು? ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ. ತುಂಬ ದಿನ ಆಗಿತ್ತು ಚಾನಲ್ ಏನೋ ರನ್ ಮಾಡಿ, ಆದರೆ ಈಗ ತಿರ್ಗಾ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾಗಿನ್ನ ಇದು ಒಂದು 9 ಮಂತ್ಸ್ ಆಗಿದೆ ಸ್ಟಾರ್ಟ್ ಮಾಡಿ, ಈಗ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್ ಸ್ವಲ್ಪ ಸಪೋರ್ಟ್ ಮಾಡಿ. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀವಿ, ಸೊ ಇನ್ಮೇಲೆ ಈ ಥರ ಮಾಡ್ತಾ ಇರ್ತೀವ. ಎಲ್ಲಿ ಸುಡದವ ರೌಂಡು? ಹಾಯ್ ನವಿಲು. ಮೂರು ಸುಡ್ತೀನಿ, ಮೂರು ನಾಲ್ಕು. ಆರು ಸುಡ್ ಪೆದ್ವಿ ಆ ಮುಲ್ಲ ಕುಕೋಣ ಸುಡ್ ರೌಂಡು. ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ, ಒಂಥರ ಹಳ್ಳಿ ಥರ ಫೀಲ್ ಆಗುತ್ತೆ ನೋಡಿ. ನವಿಲೆಲ್ಲ ಇದೆ ಅಲ್ಲಿ, 4-5 ನವಿಲಿದೆ. ಅದಕ್ಕೆ ನವಿಲ್ ಸುಡ್ ಫುಲ್ಲು ಗ್ರೀನರಿ, ಎಷ್ಟು ಚೆನ್ನಾಗಿದೆ ನೋಡಿ ಮಳೆ ಬಂದಿರೋದಕ್ಕೆ ನೋಡು. ಇವತ್ತು ಏನು ಸ್ಪೆಷಲ್ ಗೊತ್ತಾ? ಸುನಿಲ್ ಕೂಡ ವ್ಲಾಗಲ್ಲಿ ಬರ್ತಾ ಇರೋದು. ಫ್ರೆಂಡ್ಸ್ ಇನ್ನೊಂದು ಅಲ್ಲಲ್ಲಿ ತೆಲುಗು ಮಿಕ್ಸ್ ಆಗ್ತಾ ಇರುತ್ತೆ, ಯಾಕಂದರೆ ನಾವು ತೆಲುಗು ಮಾತಾಡೋದಲ್ವಾ. ಅಡ್ಜಸ್ಟ್ ಮಾಡ್ಕೊಳ್ಳಿ ಅಲ್ವಾ ನೋಡಿ. ಫ್ರೆಂಡ್ಸ್ ನಿಮ್ಗೆ ಇವಾಗ ನವಿಲ್ ತೋರಿಸಿವೆ, ಒಂದು 4-5 ನವಿಲ್ ಇದೆ. ನವಿಲ್ ಕಚ್ಚಲ್ವಾ? ನವಿಲ್ ಕಚ್ಚಲ್ವಾ? ಸುಡ ಹೇಳ್ತೀನಿ. ಕಾಣಿಸ್ತಿದ್ಯಾ ನೋಡಿ, ನಾವೇ ಹೋಗ್ತಾ ಇದೀವಿ, ಒಂದ್ ಸ್ವಲ್ಪ ಹೊತ್ತು ಹೋಗಿ ತೋರಿಸ್ತೀವಿ. ನಾವು ಹೋಗೋಷ್ಟೊತ್ತಿಗೆ ಅದು ಹೋಗ್ಬಿಡುತ್ತೆ ಏನೋ ಗೊತ್ತಿಲ್ಲ. ಫ್ರೆಂಡ್ಸ್ ಅಲ್ಲಿ 4 ಕುತ್ಕೊಂಡಿದ್ದಾವೆ, ನಾವು ಹೋಗಿದ ತಕ್ಷಣ ಹೋಗ್ಬಿಡುತ್ತೇನೋ ಗೊತ್ತಿಲ್ಲ, ಬಟ್ ತೋರ್ಸಕ್ಕೆ ಟ್ರೈ ಮಾಡ್ತೀವಿ. ತಣ್ಣಗಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ ವಾತಾವರಣ ಅಂತೂ. ಅದು ರೆಕ್ಕೆ ಬಿಚ್ತಾ ಇದೆಯಂತೆ ನೋಡೋಣ. ಹೋಗ್ತಾ ಇದ್ದೀವಿ, ನಮ್ಮನ್ನು ನೋಡ್ಬಿಟ್ಟು ಭಯ ಪಟ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು? ದೊಡ್ಡ ನವಿಲುಗಳೇ ಇದ್ದಾವೆ ಅಲ್ಲಿ, ಡೌಟೇ ಬೇಕ. ಇಲ್ಲಿ ಹೋಗ್ತಾ ಇದ್ರೆ ನಮ್ದು ಹೊಲ ಇದೆ ಫ್ರೆಂಡ್ಸ್ ಚಿಂತಾಮಣಿಯಲ್ಲಿ, ಅದೇ ತರ ಫೀಲ್ ಆಗುತ್ತೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಮೇಬಿ ಇರಲ್ಲ ಅನ್ಕೊಂತೀನಿ, ಸುಮ್ಮನೆ ಅಷ್ಟು ದೂರ ಹೋಗೋದು. ನೋಡಿ ಎಷ್ಟು ಚೆನ್ನಾಗಿದೆ ಕಂಬಳಿ ಸೊಪ್ಪು, ಅದು ಈ ಕಡೆ ತೋಪಿದೆ, ಆ ಕಡೆ ಬರ್ತಾ ಇದೆ. ನಾನು ತೋರಿಸ್ತೀನಿ, ಅದು ಮೇನ್ ಅದನ್ನ ತೋರ್ಸಕ್ಕಂತಾನೆ ನಾವು ಬಂದಿದ್ದು. ಅಷ್ಟರಲ್ಲಿ ಇಲ್ಲಿ ನವಿಲು ಇತ್ತಲ್ವಾ, ಅದಕ್ಕೆ ಈ ಕಡೆ ಬಂದ್ವಿ. ಹೋಗ್ಬಿಟ್ಟಿದ್ಯಾ? ನಾನು ಹೋಗಲ್ಲ ಅಲ್ಲಿಗೆ, ಸುನಿಲ್ ಹೋಗಿ ನೋಡ್ಕೊಬರ್ತಾನೆ. ಇಲ್ಲ ಅನ್ಸುತ್ತೆ ಅದು. ಎಷ್ಟು ಸೈಲೆಂಟ್ ಆಗಿದೆ ಅಂದರೆ ಏರಿಯಾ, ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಈ ಕಡೆ ಬರೋದಕ್ಕೆ, ಯಾಕಂದರೆ ಎಲ್ಲ ಪಕ್ಷಿಗಳ ಸೌಂಡೇ ಕೇಳಿಸ್ತಾ ಇರೋದು. ಏನೋ ಗಾಡಿ ಆದ್ನು ಆ ಥರ ಏನೂ ಕೇಳಿಸ್ತಾ ಇಲ್ಲ, ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪೀಸಾಗಿರುತ್ತೆ ಈ ಥರ ಪ್ಲೇಸಿಗೆ ಬಂದರೆ. ಹೆಂಗನ್ನಿಸ್ತಿದೆ ಈ ವಾತಾವರಣ ನಿಮಗೆ? ಪೀಸ್ ಆಗಿದೆ ಅಲ್ಲ, ವಾತಾವರಣ ಹೇಳಕ್ಕೆ ಆಗೋದಿಲ್ಲ. ಅದಕ್ಕಿಂತ ಜಾಗದಲ್ಲಿ ಒಂದು ಮನೆ ಕಟ್ಕೊಂಡು ಎಲ್ಲ ಸೆಟ್ಲ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲ ಆಸೆ ಪಡೋದು. ಏನಾದರೂ ಹೇಳು ಹೋಗ್ಲಿ, ತುಂಬ ದಿನ ಆದ್ಮೇಲೆ ನೀನ್ ಕಾಣಿಸ್ತಾ, ತುಂಬ ದಿನ ಆದ್ಮೇಲೆ ಬರ್ತಾ ಇದೀವಿ ಫ್ರೆಂಡ್ಸ್ ಲೈವ್ಗೆ ಅಲ್ಲ ವಿಡಿಯೋಗೆ, ಆದ್ರೆ ಇನ್ಮೇಲೆ ಮುಂದೆ ಕಂಟಿನ್ಯೂ ಮಾಡ್ತಾಳೆ. ಮಾಡ್ತೀನಿ, ಇವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್, ಯಾಕಂದ್ರೆ ಪಾಪು ಇರುತ್ತಲ್ವಾ. ಓ ಫ್ರೆಂಡ್ಸ್ ಪಾಪು ಆದ್ಮೇಲೆ ವಿಡಿಯೋಸ್ ಎಲ್ಲ ಬರೋದು, ಇನ್ಮೇಲೆ ವಿಡಿಯೋಸ್ ಬರುತ್ತೆ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿ,
ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಸ್ವಲ್ಪ ಬೆಳೆಸಿ, ನಮ್ಮನ್ನು ಸ್ವಲ್ಪ ಉಳಿಸಿ ಯೂಟ್ಯೂಬಲ್ಲಿ. ಇನ್ಮೇಲೆ ಜಾಸ್ತಿ ವ್ಲಾಗ್ಸ್ ಮಾಡ್ತೀನಿ ನಾನು. ಮಾಡು ಮಾಡು, ತುಂಬ ದಿನ ಆಗೋಯ್ತಲ್ವಾ, ನನಗೂ ಬೇಜಾರಾಗ್ತಿದೆ. ಪಾಪು ಬರುತ್ತೆ ಫ್ರೆಂಡ್ಸ್, ನಿಮ್ಗೆ ಔಟ್ಸೈಡ್ ಹೋಗೋದೆಲ್ಲ ತೋರಿಸ್ತೀವಿ. ಇನ್ಮೇಲೆ ನಾವು ಹೋಗಿ ತುಂಬ ದಿನ ರೀಚ್ ಎಲ್ಲ ಹೋಗೇ ಇಲ್ಲ, ಇನ್ಮೇಲೆ ಹೋಗ್ತೀವಿ ಪಕ್ಕ ಫ್ರೆಂಡ್ಸ್, ನಿಮಗೆ ಅಪ್ಡೇಟ್ ಮಾಡ್ತೀವಿ ಪ್ರತಿಯೊಂದು. ಅದು ಸುನೀಲ್ ಅವರೇ ಮಾಡಬೇಕು, ಯಾಕಂದರೆ ಫಸ್ಟ್ ಅಂದರೆ ಪಾಪು ಇರಲಿಲ್ಲ, ನಾನು ಮಾಡ್ತಾ ಇದ್ದೆ. ಇವಾಗ ನಾನು ಪಾಪುನ ಎತ್ಕೊಂಡಿದ್ದಾಗ ನೀನು ಮಾಡಬೇಕು, ಓಕೆನಾ? ಮಾಡ್ತೀವಿ ಫ್ರೆಂಡ್ಸ್, ಇಬ್ಬರಲ್ಲಿ ಯಾರೋ ಒಬ್ರು ಮಾಡಿ ಒಟ್ಲ ನಿಮಗೆ ಅಪ್ಡೇಟ್ ಮಾಡ್ತೀವಿ. ನೋಡೋಣ. ಚಾನಲ್ಗೆ ತುಂಬ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಪಾಪ. ಹೌದು, ವೀಡಿಯೋಸ್ ಹಾಕಿಲ್ಲ ಅಂದ್ರೂ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ತುಂಬಾ ಥ್ಯಾಂಕ್ ಯು ಸೋ ಮಚ್. ಇನ್ಮೇಲೆ ಕಂಟಿನ್ಯೂ ಮಾಡ್ತೀವಿ ವೀಡಿಯೋಸ್ಗಳು, ಎಲ್ಲರೂ ಹಂಗೆ ಸಪೋರ್ಟ್ ಮಾಡಿ. ಅಲ್ಲಿ ಬರ್ತಾ ಇದೆ, ಅಲ್ಲಿ ತೋರ್ಸಕ್ಕೆ ಹೋಗ್ತಾ ಇದ್ದೀವಿ, ತೋರಿಸ್ತೀವಿ ನಿಮಗೆ. ನೋಡಿ, ಹಳ್ಳಿ ಥರ ಎಲ್ಲೂ ಸಿಗಲ್ಲ ನಮಗೆ ಬೆಂಗಳೂರಲ್ಲಿ ಅಲ್ವಾ, ಈ ಥರ ಅಂತೂ ತುಂಬ ರೇರ್ ಸಿಗೋದು. ಒಂಥರ ಖುಷಿ ಆಗ್ತದೆ, ಆರಾಮಾಗಿ ವಾಕ್ ಮಾಡ್ಕೊಂಡು. ಪೀಸ್ ಆಗಿದೆ. ನೋಡಿ ಆ ಕಡೆ ಸಪೋರ್ಟ್ ಗಿಡಗಳು ಅಲ್ಲ, ಮರಗಳು. ನೋಡಿ ಎಷ್ಟು ಗ್ರೀನ್ ಆಗಿದೆ ಅಂತ ಮಳೆ ಬಂದಿರೋದಕ್ಕೆ. ಗಾಳಿ ಮಾತ್ರ ತುಂಬ ಫ್ರೆಶ್ ಆಗಿದೆ. ಯಾರೋ ಜಾಗ ಉಳಿಸ್ಕೊಂಡಿರೋರ್ಗೆ ಏನ್ ಹೇಳ್ಬೇಕು? ಮುಂದೆ ಕೋಟ್ಯಾಧೀಶ್ವರ ಅಂತ ಹೇಳ್ಬೇಕು. ಕೋಟ್ಯಾಧೀಶ್ವರ ಒಂದ್ ಕಡೆ ಆಗ್ಲಿ, ಪರವಾಗಿಲ್ಲ, ಇರೋರೆಲ್ಲ ಮಾರ್ಕೊಂಡ್ಬಿಡ್ತಾರಲ್ವಾ. ನೋಡಿ ಇವ್ರು ಎಷ್ಟು ಚೆನ್ನಾಗಿ ಇಟ್ಕೊಂಡು ಇವಾಗೂ ಭತ್ತ ಬೆಳೀತಾ ಇದ್ದಾರೆ, ತುಂಬಾನೇ ಗ್ರೇಟ್. ನೋಡಿ ಹೆಂಗ್ ಕಾಣಿಸ್ತಿದೆ ಅಂತ. ಸಿಟಿಯಲ್ಲೆಲ್ಲ ನೋಡಕ್ ಆಗಲ್ಲ, ನಾವು ಹಳ್ಳಿ ಕಡೆ ಬಂದ್ರೆ ಇತರ ನೋಡಬಹುದು. ವಾವ್, ತುಂಬಾ ಚೆನ್ನಾಗಿದೆ, ನಾನು ಫಸ್ಟ್ ಟೈಮೇ ಬರ್ತಾ ಇರೋದು. ಒಣಗ್ಬೇಕು, ಅವಾಗ ಇದನ್ ಕುಯ್ದ್ಬಿಟ್ಟು ಭತ್ತ ಮಾಡೋದು. ಸೋನಾ ಮಸರಿನ ಯಾವ್ದೋ ಗೊತ್ತಿಲ್ಲ ಫ್ರೆಂಡ್ಸ್, ಸೋನಾ ಮಸರಿನ ಬೆಳೆಯೋದ್ ಗೊತ್ತಾ? ನೋಡು ಸಣ್ಣ ಸಣ್ಣಗಿದೆ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ನೋಡಕ್ಕೆ ಒಂಥರ ಖುಷಿ ಆಗುತ್ತೆಪ್ಪ. ರೈತರ ಕಷ್ಟ ಫ್ರೆಂಡ್ಸ್, ಅವ್ರಿಗೆ ಬೆಳೆದವ್ರು ಗೊತ್ತಿರ್ತದೆ. ನಾವು ಸುಮ್ಮನೆ ಸಿಂಪಲ್ ಆಗಿ ವಿಡಿಯೋ ಮಾಡ್ತಾ ಇದೀವಿ, ಇದರಿಂದ ತುಂಬಾ ಪರಿಶ್ರಮ ಇರ್ತದೆ ಅವ್ರಿಗೆ, 100% ಇರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಷ್ಟು ಒಂದ್ ಎಕರೆ ಇರುತ್ತ ಇದು? ಒಂದ್ ಎಕರೆ ಇರುತ್ತಾ? ಇನ್ನ ಜಾಸ್ತಿನೇ ಇದೆಯಂತೆ. ನಾವ್ ಎಷ್ಟು ಅನ್ನ ವೇಸ್ಟ್ ಮಾಡ್ತೀವಿ, ಎಷ್ಟು ಕಷ್ಟಪಟ್ಟು ಬೆಳೀತಾರೆ ನೋಡಿ. ನೋಡಿ ಈ ಕಡೆ ಎಲ್ಲ ಉಳುಮೆ ಮಾಡ್ತಾ ಇದಾರೇನೋ, ರಾಗಿ ಏನೋ ಹಾಕ್ತಾರೇನೋ ಗೊತ್ತಿಲ್ಲ ನನ್ಗುನು. ಒಂಥರ ಮೈಂಡ್ ಎಲ್ಲ ಒಂಥರ ರಿಫ್ರೆಶ್ ಆದಂಗೆ ಆಗ್ಬಿಡ್ತು ಈ ಕಡೆ ಬಂದಿದ ತಕ್ಷಣ. ಮನೇಲಿ ಇದ್ದು ಇದ್ದು ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಳೆ ಬೆಳೆದಿದೆ ಅಂದ್ಬಿಟ್ಟು, ತುಂಬಾ ಚೆನ್ನಾಗಿ ಬೆಳೆದೈತೆ. ಆ ಕಡೆ ಎಲ್ಲ ಮನೆಗಳಿದ್ದಾವೆ. ಇದು ಗ್ರೀನ್ ಇದ್ದಾಗ ಬಂದು ನೋಡಿದ್ರೆ ಅಂತೂ ಸೂಪರ್ ಆಗಿರುತ್ತೆ. ಇವಾಗ ಭತ್ತ ಬೆಳೆದು ಒಣಗೋಗ್ತಿದೆ ಅಲ್ಲ, ಸ್ವಲ್ಪ ಕಲರ್ ಯೆಲ್ಲೋ ಕಲರ್ ಆಗ್ತಾರ ಕಾಣಿಸ್ತಾ ಇದೆ. ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ಥರ ಇದೆ ಅಂದ್ಬಿಟ್ಟು, ನಿಮ್ಗೇನು ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಫ್ರೆಂಡ್ಸ್? ನಿಮ್ಮ ಕಡೆ ಹೆಂಗಿದೆಯೋ ಸ್ವಲ್ಪ ನೋಡ್ಬಿಟ್ಟು ಫೋಟೋ ಹಾಕಿ ಫ್ರೆಂಡ್ಸ್, ನಾವು ನೋಡ್ತೀವಿ. ನಮ್ಮ ಹಳ್ಳಿ ಕಡೆಯವ್ರು ಅಂದರೆ ಇರುತ್ತೆ, ಸಿಟಿ ಅಂದರೆ ರೇರ್ ಅಲ್ವಾ.
ಇದು ಕೂಡ ಸಿಟಿನೇ, ಹಳ್ಳಿ ಅಲ್ಲ, ಆದ್ರೂ ಇಟ್ಕೊಂಡು ಚೆನ್ನಾಗಿ ಬೆಳೀತಾ ಇದ್ದಾರೆ. ತುಂಬಾ ಸಕ್ಕದಾಗಿದೆ ಫ್ರೆಂಡ್ಸ್ ಜಾಗ. ನವಿಲ್ ತೋರಿಸೋಣ ಅನ್ಕೊಂಡ್ರೆ ನವಿಲ್ ಎಲ್ಲ ಓಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ ನಿಮಗೆ ಪಕ್ಕ. ನೆಕ್ಸ್ಟ್ ಫುಲ್ ಮಳೆ ಬರುತ್ತೆ ನೋಡು, ಅವಾಗ ಬರುತ್ತೆ ಜಾಸ್ತಿ, ಅವಾಗ ತೋರಿಸ್ಬೋದು. ಸರಿ ಫ್ರೆಂಡ್ಸ್, ನಮ್ಮ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಂ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಯ್ಯೋ ಸಾರಿ, ಅದಲ್ಲ, ಅದು ಪಕ್ಕದಲ್ಲಿರೋ ಬೆಲ್ ಐಕನ್ ಯಾರು ಹೇಳ್ತಾರೆ, ಅದನ್ನು ಕ್ಲಿಕ್ ಮಾಡಿದ್ರೇ ಅಲ್ವಾ ನಾವು ಹಾಕೋ ವಿಡಿಯೋಸ್ ಹೋಗೋದು. ನೀಟಾಗಿ ಹೇಳು, ಹೇಳ್ಕೊಂಬಾ ಏನೋ. ಎಲ್ಲರೂ ಹಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನೆಲ್ನ. ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ಬೇಗ ನೋಡ್ಬೋದು ಎಲ್ಲರಿಗಿಂತ. ಇನ್ಮೇಲೆ ವ್ಲಾಗ್ಸ್ ಬರ್ತಾ ಇರುತ್ತೆ, ಇಷ್ಟು ದಿನ ವೀಡಿಯೋಸ್ ಹಾಕಿಲ್ವಲ್ಲ, ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಫುಲ್ ಬರ್ತಾ ಇರುತ್ತೆ, ಪಕ್ಕ ಬರ್ತಾ ಇರುತ್ತೆ. ಇನ್ನು ನೆಕ್ಸ್ಟು ನಮ್ಮ ಪಾಪು ಜೊತೆ ಬರುತ್ತೆ ಹೇಳ್ಬೇಕಂದ್ರೆ, ನಾವು ಇಷ್ಟು ದಿನ ಇಬ್ರೆ ಅಥವಾ ನಾನು ಒಬ್ಳೆ ಮಾಡ್ತಿದ್ದೆ. ಮಗಳು ಮಗಳಾಗಿದ್ದಾಳೆ, ಸಾರಿ ಅದನ್ನೇ ಹೇಳಿಲ್ಲ ನಾವು ಫಸ್ಟು ಅಲ್ವಾ. ಫ್ರೆಂಡ್ಸ್ ನಮಗೆ ಪಾಪು ಆಯ್ತು, ಹೆಣ್ಮಗು, ತುಂಬಾ ಖುಷಿ ಇದೆ. ಗೊತ್ತಿರುತ್ತೆ ಆದ್ರೂ ಹೇಳ್ತಾ ಇದೀವಿ. ಓ ಫ್ರೆಂಡ್ಸ್, ನಮ್ಮ ಮಗುನ ಕೂಡ ತೋರಿಸ್ತೀವಿ, ಎಷ್ಟೊಂದು ಜನ ನೋಡಿಲ್ವಲ್ಲ, ನಿಮಗೂ ವಿಡಿಯೋ ಹಾಕ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಪಾಪುನ ತೋರಿಸ್ತೀವಿ. ಓಕೆ ಬಾಯ್ ಬಾಯ್ ಫ್ರೆಂಡ್ಸ್. ಇದೆಲ್ಲ ನೋಡಿ ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಅಲ್ಲಿ ತಿಳಿಸ್ಬಿಡಿ. ನೋಡಿ ಫುಲ್ ಹಳ್ಳಿ ತರಾನೇ ಫೀಲ್ ಆಗುತ್ತೆ, ಎಷ್ಟು ಚೆನ್ನಾಗಿದೆ ಗೊತ್ತಾ, ಮೈಂಡ್ ಎಲ್ಲ ಒಂಥರ ರಿಫ್ರೆಶ್ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಕರ್ಕೊ ಬಂದಿದ್ದಕ್ಕೆ. ನಾನು ಬರಲ್ಲ ಅಂತ ಹೇಳ್ದೆ, ಚೆನ್ನಾಗಿದೆ ಅಂದ್ಬಿಟ್ಟು ಕರ್ಕೊ ಬಂದಿದ್ದಕ್ಕೆ ಥ್ಯಾಂಕ್ ಯು. ನವಿಲ್ ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸ್, ನೋಡೋಣ ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ಬಂದ್ರೆ ವಿಡಿಯೋ ಮಾಡಾಕ್ತೀನಿ. ಮನೆ ಹತ್ರ ಅದು ಸೌಂಡ್ ಕೇಳಿಸ್ತಾನೆ ಇರುತ್ತೆ, ಅದು ಕೂಗೋದು, ಬಟ್ ನೋಡಿರಲಿಲ್ಲ. ತುಂಬ ಇದೆ ಫ್ರೆಂಡ್ಸ್, ಅದ್ರ ಮಿಸ್ ಆಯಿತು, ನಿಮಗೆ ತೋರ್ಸೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀವಿ. ಹ್ಞೂ ಓಕೆ ಫ್ರೆಂಡ್ಸ್, ಬೈ ಬಾಯ್ ಬೈ ಬಾಯ್, ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಬಾಯ್.